ಗೋವಿಂದಗಿರಿ ತಾಂಡ ಶ್ರೀ ದೇನ ಮಹಾರಾಜ ದೇವಸ್ಥಾನ ಉದ್ಘಾಟನೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 20ನೇ ವಾರ್ಡ್ ಗೋವಿಂದಗಿರಿ ತಾಂಡದಲ್ಲಿ ಶ್ರೀ ದೇನ ಮಹಾರಾಜ ನೂತನ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಫೆಬ್ರವರಿ 22ರಂದು ಜರುಗಿತು. ಕಾರ್ಯಕ್ರಮದ ಮುನ್ನ ದಿನದ ರಾತ್ರಿಯಿಂದ ನೂತನ ದೇವಸ್ಥಾನವನ್ನ ವಿದ್ಯುತ್ ದೀಪಗಳಿಂದ ಹಾಗೂ ಹಸಿರು ತಳಿರು ತೋರಣಗಳಿಂದ ವಿವಿಧ ಹೂಮಾಲೆಗಳಿಂದ ಅಲಂಕರಿಸಲಾಗಿತ್ತು. ಸಂಜೆಯಿಂದ ರಾತ್ರಿ ಹಾಗೂ ತಡರಾತ್ರಿಯವರೆಗೂ ಮಕ್ಕಳು, ಮಹಿಳೆಯರು, ಯುವಕರು ಹಾಡುಗಳನ್ನ ಹಾಡುತ್ತಾ ಕುಣಿದು ಕುಪ್ಪಳಿಸಿ ಮನರಂಜಿಸಿದ್ರು. ಉದ್ಘಾಟನಾ ದಿನದಂದು ತಾಂಡಾದ ಭಕ್ತರೆಲ್ಲರೂ ಸೇರಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನ ಆಚರಿಸಿದ್ರು ಹಾಗೂ ನಿಯಮಾನುಸಾರ ಕಳಸಾರೋಹಣ ನೆರವೇರಿಸಿದ್ರು. ಪುರೋಹಿತರ ಸಮೂಹವು ಧಾರ್ಮಿಕ ನಿಯಮಾನುಸಾರ ಹೋಮ ಹವನಗಳನ್ನ ನೆರವೇರಿಸಿದ್ರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಾಸು ನಾಯಕ, ಮಾಜಿ ಸದಸ್ಯರಾದ ಗುರು ನಾಯಕ, ಪೂಜಾರಿ ನಾಯಕ್ ಹಾಗೂ ವಿವಿಧ ಜನಪ್ರತಿನಿಧಿಗಳು, ತಾಂಡಾದವರು ಸೇರಿದಂತೆ ವಿವಿಧ ತಾಂಡಗಳ ಸಮುದಾಯದ ಅಸಂಖ್ಯಾತ ಭಕ್ತರು, ಗೋವಿಂದಗಿರಿ ತಾಂಡಾದ ಸರ್ವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕೂಡ್ಲಿಗಿ. ಎಲ್ಲರೂ ನಮಸ್ಕಾರ ಮಕ್ಕಳೇ, ಕರೆ ಮರಿಯಮ್ಮ ದೇವಿ ಪ್ರಾರ್ಥನೆ ಮಕ್ಕಳೇ. ಓಂ ಗಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ಮರಿಯಮ್ಮ ದೇವಿ ಪ್ರಚೋದಯ ಸ್ವಾಹಾ. ಮರಿಯಮ್ಮ ದೇವಿ ಇದನ್ನ ಮಮನ ಮಮಾಹ. ಮಧ್ಯ ಓಂ ಭುವ ಸ್ವಾಹ, ಓಂ ಧುವ ಸ್ವಾಹ, ಓಂ ಧುವ ಸ್ವಾಹ, ಓಂ ಭೂರ್ಭುವ ಸ್ವಾಹಾ.